ってんの何あんたゼロありてんじHe's a good singer by the way. ನನಗೆ ಹಾಡು ಹಾಡಕ್ಕೆ ಬರಲ್ಲ. ಯಾರಾದರೂ ಹಾಡು ಇಬ್ಬರಲ್ಲ. ಅವರು ಹಾಡ್ತಾರೆ ನಾನು ಜಾಯಿನ್ ಮಾಡ್ತೀನಿ. ಹಾಡಿ. ಒಟ್ಟಿಗೆ ಮಾಡೋಣ. ಅಚ್ಚೂ ಮಚ್ಚೂ ನಿನ್ನ ಕಂಡರೆ ನೀನು ಅಂದರೆ ಅತುಮಾಕರೆ ಅಚ್ಚೂ ಮಚ್ಚೂ ನಿನ್ನ ಕಂಡರೆ ನೀನು ಅಂದರೆ ಅಂದ್ರೆ ಪ್ರಾಪರ್ ಪ್ರಪೋಸಲ್ ರ್ಯಾಂಡಮ್ ಮೆಸೇಜಸ್ ಹೇಗಾದ್ರೆ ಸರಿ ನಂಬರ್ ನಂಬರ್ ಹೇಳಿ ಕೌಂಟ್ಲೆಸ್ ವಾಟ್ ಕೌಂಟ್ಲೆಸ್ ಅಲ್ಲ ಐ ಡೋಂಟ್ ನೋ ತೋರಿಸಿ ಏಯ್ ಅವ್ರಿಗೆ ಕ್ಯಾಮ್ರಾಗೆ ತೋರಿಸ್ತಾರೆ ಯಾ ಯಾ ಯಾರ ಮೇಲೆ ಹೇಳಕ್ಕಾಗಲ್ಲ ಶೋಭರಾಜ್ಗೆ ಅವ್ರಿಗೆ ನನಗೆ ನಮಗೆ ನಮ್ಮ ಬ್ರೈನ್ ವರ್ಕ್ ಆಗ್ತಿಲ್ಲ ಫುಲ್ ಫ್ರೈ ಆಗಿದ್ದೀವಿ ನಾವು ಮೂರು ಜನ ಏನೇನು ಮಾತಾಡ್ತಾ ಇದ್ದೀವಿ ಏನೇನು ಮಾಡ್ತೀವಿ ನಾವೇನು ಅಂದ್ರೆ ಅವ್ರು ಹೋಗಿ ಹೇಳಿದ್ರೆ ಈಗ ವೆಲ್ ಒಳಗಡೆ ಜಂಪ್ ಮಾಡ್ಬೇಕು ನಮ್ಗೆ ಅದು ಯೋಚನೆ ಮಾಡೋಕ್ಕೂ ಆ ಸ್ಟ್ರೆಂತ್ ಇಲ್ಲ ನಾವು ಹೋಗಿ ಮಾಡ್ತೀವಿ ಅಷ್ಟೊಂದು ಅಂದ್ರೆ ದಟ್ಸ್ ಹೌ ಟೈರ್ಡ್ ವಿ ವರ್ ಸೊ ಈಗಲೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇಟ್ಸ್ ವೆರಿ ಫನಿ ವಾಟ್ ವಿ ವೆಂಟ್ ಥ್ರೂ ದಟ್ ಟೈಮ್ ಟೂ ತ್ರೀ ಡೇಸ್ ನಿಮ್ಮಿಬ್ಬರಿಗೂ ಕೂಡ ಒಂದಷ್ಟು ಕ್ವಶನ್ಸ್ ನ ಕೇಳ್ತಾ ಹೋಗ್ತೇನೆ ಸೊ ಆ ಕ್ವಶನ್ಸ್ ಗೆ ಜೆನ್ಯೂನ್ ಅಥವಾ ನಿಮಗೆ ಗೊತ್ತಿರ್ತಕ್ಕಂತ ಪ್ರಾಂಗ್ ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ ರಿಷಿಕಾ ಅವರ ಕ್ರಶ್ ಯಾರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕ್ರಶ್ ಅಜಯ ಪ್ರೀತಿ ಸುಮ್ಮನೆ ಹೇಳಿ ಮೈ ಫ್ರೆಂಡ್ ನೋ ಸೊ ಇಟ್ಸ್ ಓಕೆ ಮೇರೆ ಯಾರು ಹಾಂ 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 ಯಾ ಯಾ ನೆಕ್ಸ್ಟ್ ಪೃಥ್ವಿ ಅವರಿಗೆ ತುಂಬ ಕೋಪ ಬರಲ್ಲ ಎಸ್ ಆರ್ ನೋ ಕ್ಯಾನ್ ಐ ಆನ್ಸರ್ ನೋ ನೋ ಸರ್ ನಿಮ್ಮ ಆನ್ಸರ್ ಎಸ್ ಓ ಸರಿ ನೋ ಕೋಪ ಬರುತ್ತೆ ಅಂತ ಅದೇ ಹೇಳ್ತಾ ಇದ್ದೆ ಓ ಯಾ ಯಾ ಪೃಥ್ವಿ ಅವರಿಗೆ ಕೋಪ ಬರಲ್ಲ ಎಸ್ ಆರ್ ನೋ ನೋ ಅದೇ ಬರುತ್ತೆ ಯಾ ಕೋಪ ಬರುತ್ತೆ ಯಾ ಯಾ ಓಕೆ ರಿಷಿಕಾ ಅವರಿಗೆ ಲವ್ ಬರ್ಡ್ ಫಸ್ಟ್ ಸೈಟ್ ಆಗಿದ್ಯಾ ಯಾ ಯಾ ಯಾರ ಮೇಲೆ ಹೇಳಕ್ಕಾಗಲ್ಲ ಪೃಥ್ವಿ ಅವರ ಲಾಸ್ಟ್ ಗೂಗಲ್ ಸರ್ಚ್ ಏನು ತೋರಿಸಿ ಅವ್ರಿಗೆ ಕ್ಯಾಮ್ರಾಗೆ ತೋರಿಸ್ತಾರೆ ರೋಹನ್ ಬೊಪ್ಪನ ರ್ಯಾಂಕಿಂಗ್ ಪೃಥ್ವಿ ಅವರಿಗೆ ಇಲ್ಲಿವರೆಗೂ ಎಷ್ಟು ಹುಡುಗಿಯರು ಪ್ರಪೋಸ್ ಮಾಡಿದ್ದಾರೆ ಕೇಳಬೇಕು ಸರ್ ಆನ್ಸರ್ ಡಿಸ್ಕಸ್ ಮಾಡಿ ಹೇಳ್ಬೋದು ಸೇಮ್ ಕ್ವೆಶ್ಚನ್ ನಿಮಗೆ ಅಂದ್ರೆ ಪ್ರಾಪರ್ ಪ್ರಪೋಸಲ್ ರ್ಯಾಂಡಮ್ ಮೆಸೇಜಸ್ ಹೇಗಾದ್ರೆ ಸರಿ ಒಂದು ನಂಬರ್ ನಂಬರ್ ಹೇಳಿ ಕೌಂಟ್ಲೆಸ್ ವಾಟ್ ಕೌಂಟ್ಲೆಸ್ ಅಲ್ಲ ಐ ಡೋಂಟ್ ನೋ ಓಕೆ ನೆಕ್ಸ್ಟ್ ಪೃಥ್ವಿ ಅವರಿಗೆ ಶೂಟಿಂಗ್ ಅಲ್ಲಿ ಆಗಿದ್ದ ಒಂದು ಮೆಮೊರಬಲ್ ಅಥವಾ ಫನ್ನಿ ಇನ್ಸಿಡೆಂಟ್ ಅಂದ್ರೆ ಇದು ಅಂತಂದ್ರೆ ಯಾವುದು ಶೂಟಿಂಗ್ ಅಲ್ಲಾಗಿರಲ್ಲ ಸೊ ನಾವು ಒಂದು ಫ್ಲೈಟ್ ಟೇಕ್ ಅವೇ ಒಂದು ಬ್ಯಾಕ್ಗ್ರೌಂಡ್ ಫ್ಲೈಟ್ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಅದು ಶಾರ್ಟ್ಗೆ ನಾವು ಒಂದು 4 hours ಬಿಸಿಲಲ್ಲಿ ಇಟ್ಕೊಂಡು ಕಾಯ್ದಿದ್ವಿ ಸೊ ಅದು ಒಂದ್ಸಲ ಇನ್ನೇನು 4 hours ಕಾಯ್ದು ಅಯ್ಯೋ ಇನ್ನೇನು ಬರಲ್ಲ ಅಂತ ಹಿಂಗೆ ನಡ್ಕೊಂಡು ಹೋದಾಗ ಅದು ಟೇಕ್ ಆಫ್ ಸೊ ಅದು ಆಕ್ಚುಲಿ ದಟ್ ಇಸ್ ಒನ್ ಆಫ್ ದ ಇನ್ಸಿಡೆಂಟ್ಸ್ ಅದು ಬಿಟ್ಟು ನಾವು ಸಾಂಗ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾವು ಹಂಪನ್ ಕಟ್ಟಲ್ಲಿ ಆಫ್ಟರ್ನೂನ್ ಟೈಮ್ ನಾವು ಶೂಟ್ ಮಾಡ್ತಿದ್ವಿ ಎಷ್ಟು ಬಿಸಿಲು ಅಂದ್ರೆ ಆಫ್ಟರ್ ಸಮ್ ಟೈಮ್ ನಮ್ಗೆ ನಮ್ ಶೋಭರಾಜ್ಗೆ ಅವ್ರಿಗೆ ನನ್ಗೆ ನಮ್ಗೆ ನಮ್ ಬ್ರೈನ್ ವರ್ಕ್ ಆಗ್ತಿಲ್ಲ ಫುಲ್ ಫ್ರೈ ಆಗಿದ್ದೀವಿ ನಾವು ಮೂರು ಜನ ಏನೇನು ಮಾತಾಡ್ತಾ ಇದ್ದೀವಿ ಏನೇನು ಮಾಡ್ತೀವಿ ನಾವೇನು ಅಂದ್ರೆ ಅವ್ರು ಹೋಗಿ ಹೇಳಿದ್ರೆ ಈಗ ವೆಲ್ ಒಳಗಡೆ ಜಂಪ್ ಮಾಡ್ಬೇಕು ನಮ್ಗೆ ಅದು ಯೋಚನೆ ಮಾಡೋಕ್ಕೂ ಆ ಸ್ಟ್ರೆಂತ್ ಇಲ್ಲ ನಾವು ಹೋಗಿ ಮಾಡ್ತೀವಿ ಅಷ್ಟೊಂದು ಅಂದ್ರೆ ದಟ್ಸ್ ಹೌ ಟೈರ್ಡ್ ವಿ ವರ್ ಸೊ ಈಗಲೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇಟ್ಸ್ ವೆರಿ ಫನಿ ವಾಟ್ ವಿ ವೆಂಟ್ ಥ್ರೂ ದಟ್ ಟೈಮ್ ಟು ತ್ರೀ ಡೇಸ್ ಅಜಯ್ ಸರ್ ಹಾಗೆ ರಿಷಿಕಾ ಅವರು ಒನ್ ಟೇಕ್ ಆರ್ಟಿಸ್ಟ್ ಅಥವಾ
ಅಂದ್ರೆ ಒಂದೂವರೆ ಟೇಕ್ ಆಗಿದೆ. ಡಿಪೆಂಡ್ಸ್, ಕೆಲವು ಸತಿ ವಾಂಟಿ, ಕೆಲವು ಸತಿ ಆಗುತ್ತೆ. ಐ ಮೀನ್ ಮಲ್ಟಿಪಲ್ ರೀಸನ್ಸ್. ನಿಮ್ಮ ಸಿನಿಮಾದ ಯಾವ್ದಾದ್ರು ಒಂದು ಸಾಂಗ್, ಎರಡು ಸಾಲು ನಮ್ಮ ಅಭಿಷೇಕ್ ಹಾಡ್ಬೋದಾ? ಒಟ್ಟಿಗೆ ಮಾಡೋಣ. ಕನ್ನಡದಲ್ಲಿ ಒಂದ್ ಸಾಲನ್ನ ಹೇಳ್ತೀನಿ, ಒಂದ್ ಲೈನ್ಸ್ ಹೇಳ್ತೀನಿ. ಸೊ ಅದನ್ನ ನೀವು ಫಸ್ಟ್ ಸೆಕೆಂಡ್ ಫೈವ್ ಟೈಮ್ಸ್ ರಿಪೀಟ್ ಮಾಡಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ ಕೆಂಪು ಕುಂಕುಮ. ಐ ಮೆಸ್ಡ್ ಅಪ್. ಸಿನಿಮಾದ ಬ್ಯೂಟಿಫುಲ್ ನಾಯಕ ಹಾಗೆ ನಾಯಕ ನಟಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ ಸರ್, ನಿಮ್ಮ ತಾನೆ ಒಂದೇ ಕ್ವಶನ್ ಕೇಳಿದ್ದಾರೆ. ಸೊ ಈ ಸಿನಿಮಾ ಹುಚ್ಚು ಅಥವಾ ಈ ಸಿನಿಮಾ ಪಯಣ ಅನ್ನುವಂಥದ್ದು ಎಲ್ಲಿಂದ ಶುರುವಾಯಿತು ಅಥವಾ ಹೇಗೆ ಶುರುವಾಯಿತು ಸರ್? ನನಗೆ ಒಂಥರ ಏಕಾಏಕಿ ನಾನು ಸಿನಿಮಾ ನನಗೆ ಬಂದು ನಾನು, ಆಮೇಲೆ ನನಗೆ ಇವಾಗ ಸ್ಟಾರ್ಟಿಂಗಲ್ಲೇ ಈಗ ಒಂದು ಈಗೊಂದು ಸ್ವಲ್ಪ ದಿವಸಕ್ಕೆ ಮುಂಚೆ ಬಂದು ನಾನು ಈಗ ಎಲ್ಲಿ ಅಂದರೆ ನನಗೆ ಐದನೇ ಕ್ಲಾಸ್ ಆಗಿ ನಾನು ರಂಗಭೂಮಿನ ಅಭ್ಯಾಸ ಮಾಡ್ಕೊಂಡು ಇವಾಗ ಮಕ್ಕಳನ್ನ ಎಲ್ಲರೂ ಸಂಬಂಧ ಬಗ್ಗೆ ಆಗಿದ್ರೆ ಸ್ಪೋರ್ಟ್ಸ್ಗೆ ಹಾಕಿದ್ರೆ ನಮ್ಮನ್ನೇ ತಗೊಂಡು ಹೋಗ್ಬಿಟ್ಟು ವಿಜಯನಗರ ಬಿಂಬಾರ. ಸೊ ಅಲ್ಲಿ ರಂಗ ತರಬೇತಿ ಪಡೆದು ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಒಂದು 20-30 ನಾಟಕಗಳನ್ನ ಮುಗಿಸಿ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಪ್ರದರ್ಶನ ಮಾಡ್ತೀನಿ. ಅದಾದಮೇಲೆ ಹೈಯರ್ ಸ್ಟಡೀಸ್ ಆದಮೇಲೆ ನಾನು ಲಾ ಓದ್ತಾ ಇದ್ದೆ. ಸೊ ನನಗೆ ಯಾವಾಗಲೂ ಗಮನ ಒಂಥರ ಇದೇ ಕಡೆ ಸೆಳಿತಾ ಇದ್ದಾಗ ಲಾನ ಕ್ಯಾನ್ಸಲ್ ಮಾಡಿ ಡ್ರಾಪ್ಔಟ್ ಆಗಿ ಟೊರೊಂಟೋ ಫಿಲಮ್ ಸ್ಕೂಲ್ ಕನ್ನಡದಲ್ಲಿ ಆ್ಯಕ್ಟಿಂಗ್ ಆ್ಯಂಡ್ ಸಿನಿಮಾಟೋಗ್ರಫಿ ಡಿಪ್ಲೊಮೋ ಕೋರ್ಸ್ ಮಾಡಿಕೊಂಡು ಮುಗಿಸಿ ಇಲ್ಲಿ ಬಂದು ಇಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು ಬೇರೆ ಬೇರೆ ಪಾತ್ರ ಇವತ್ತು ಈ ಫಿಲಮ್ ಪುರುಷೋತ್ತಮ ಇಲ್ಲ ಅಚಾನಕ್ ಅಲ್ಲ, ನನ್ ಚಿಕ್ಕ ವಯಸ್ಸಿಂದ ನನಗೆ ಆಕ್ಟರ್ ಆಗ್ಬೇಕಂತಿತ್ತು. ಬಟ್ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಕಾಡೆಮಿಕ್ಲಿ ಓರಿಯೆಂಟೆಡ್ ಇದ್ರು. ನನ್ನ ಅಮ್ಮ ಪೆಬ್ರು ಇಂಜಿನಿಯರ್, ನನ್ನ ಅಕ್ಕ ಕೂಡ ಇಂಜಿನಿಯರ್. ಸೊ ಅದೇ ನನ್ನ ಸ್ಕೂಲಲ್ಲಿ ನಾವು ಲೈಕ್ ಐ ವಾಸ್ ಅ ಗುಡ್ ಸ್ಟೂಡೆಂಟ್ ಆಲ್ಸೋ. ಸೊ ಇನಿಷಿಯಲಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಹೇಳಿದಾಗ ದಿಡಂಟ್ ಆಕ್ಸೆಪ್ಟೆಡ್ ಇಂಜಿನಿಯರಿಂಗ್, ಸರಿ ಆಕ್ಟಿಂಗ್ ಮಾಡ್ಬೇಕಂತ ಹೇಳಿದಾಗ ದಿಡಂಟ್ ಆಕ್ಸೆಪ್ಟೆಡ್. ಸೊ ಇಲ್ಲ ಫಸ್ಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡು, ಇಲ್ಲಾದ್ರೆ ವಾಟ್ ಎವರ್ ಡಿಗ್ರಿ ಕಂಪ್ಲೀಟ್ ಮಾಡು, ಅದಾದ್ಮೇಲೆ ನೋಡೋಣ ಅಂತ ಹೇಳಿದ್ರು. ಸೊ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಅವಾಗ ಒಂದು ಪ್ಯಾಜೆಂಟ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿಂದ ಸ್ವಲ್ಪ ಅಮ್ಮಗೆ ಅಮ್ಮ ಅಪ್ಪಗೆ ಸ್ವಲ್ಪ ಧೈರ್ಯ ಬಂತು. ಬಟ್ ದೇ ವಾಸ್ ಸ್ಟಿಲ್ ಲೈಕ್ ಇಂಜಿನಿಯರಿಂಗ್ ಕಂಪ್ಲೀಟ್ ಡಿಗ್ರಿ ಅಟ್ ಲೀಸ್ಟ್ ಕಂಪ್ಲೀಟ್ ಮಾಡ್ಬೇಕಂತ. ಆ್ಯಂಡ್ ಸೇ ಅದ ಸೋ ಐ ಡಿಡ್, ಐ ಫಿನಿಶ್ ಮೈ ಇಂಜಿನಿಯರಿಂಗ್. ಅದಾದ್ಮೇಲೆ ಥಿಯೇಟರ್ ಸ್ಟಾರ್ಟ್ ಮಾಡಿದ್ದೆ. ಸೊ ಮುಂಚೆ ಚೈಲ್ಡ್ಹುಡ್ ಇಂದ ನನಗೆ ಈ ಕನಸಿತ್ತು ಆಕ್ಟರ್ ಆಗ್ಬೇಕಂತ. ಬಟ್ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ಥಿಯೇಟರ್. ದೆನ್ ಒಂದು 1.5 ಇಯರ್ಸ್ ಥಿಯೇಟರ್ ಮಾಡಿದೆ. ಅಟ್ ಸೇಮ್ ಟೈಮ್ ಅಲ್ಲಿ ಫಿಲ್ಮ್ಸ್ಗೆ ಆಡಿಷನ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ದೆನ್ ಯಾನ ಸೊ ನಾನು ಆಕ್ಟ್ ಮಾಡ್ಬೇಕಾದ್ರೆ ಇದೇ ನನ್ನ ಮೊದಲ ಸಿನಿಮಾ. ಬಟ್ ನನ್ನ ಒಂದು ಇನ್ನೊಂದು ಫಿಲ್ಮ್ ಜೂನಿ ರಿಲೀಸ್ ಆಗಿದೆ. ಯಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ ನಂತರ ನೀವು ಸಿನಿಮಾಗೆ? ಹೌದು ಹೌದು. ಯಾ ಯಾ ನಿಮ್ಮ ಒಂದು ಸಿನಿಮಾದ ಟ್ರೈಲರ್ ನ ಶರಣ್ ಸರ್ ಲಾಂಚ್ ಮಾಡಿದ್ದಾರೆ. ಹೌದು ಹೌದು ಹೌದು. ಎಷ್ಟು ಬ್ಲೆಸ್ಡ್ ಅಂತ ಅನ್ಸುತ್ತೆ? ಯಾ ಆಫ್ ಕೋರ್ಸ್ ಐ ವಾಸ್ ವೆರಿ ಸರ್ಪ್ರೈಸ್ಡ್. ಅವರು ಅಗ್ರಿ ಮಾಡಿದ್ರು ಅಂದ್ರೆ ಅವ್ರ ವಾಯ್ಸ್ ಕೊಡಕ್ಕೆ ಇಟ್ಸ್ ಎ ಹ್ಯೂಜ್ ಬ್ಲೆಸಿಂಗ್ ಫಾರ್ ಅಸ್. ಯಾ ಯಾ ಇಟ್ಸ್ ಎ ಹ್ಯೂಜ್ ಬ್ಲೆಸಿಂಗ್ ಫಾರ್ ಅಸ್. ಅವ್ರು ಪ್ರೆಸ್ ಮೀಟ್ ಟುಗೂ ಬಂದಿದ್ರು ಅಂಡ್ ಹಿ ವಾಸ್ ಸೋ ಸ್ವೀಟ್. ಅಂದ್ರೆ ಈ ಕೇಮ್ ಅಂಡ್ ದೆನ್ ಸ್ಟಾರ್ ಬಂದಿದ್ರು ಅಂತ ಅನ್ಸಲ್ಲ. ಅಂದ್ರೆ ಹಿ ವಾಸ್ ಆಕ್ಚುಲಿ ಲೈಕ್ ವೆರಿ ವೆರಿ ಸ್ವೀಟ್ ಅಂಡ್ ಏನು ಲೈಕ್ ಹಿಸ್ ಬ್ಲೆಸಿಂಗ್ಸ್ ಆರ್ ವಿತ್ ಅಸ್, ಹಿಸ್ ಬ್ಲೆಸಿಂಗ್ಸ್ ಆರ್ ವಿತ್ ಅಸ್ ಫ್ರಮ್. ಸೊ ಇಟ್ಸ್ ಎ ರಿಯಲಿ ನೈಸ್ ಥಿಂಗ್. ಈಗ ನನಗೆ ಈ ಕನ್ನಡದಲ್ಲಿ ನನಗೆ ಆಗಲೇ ರಂಗ ತರಬೇತಿ ಇದ್ದಿರೋದ್ರಿಂದ ಸೊ ಇನ್ನೂ ಸ್ವಲ್ಪ ಹೈಯರ್ ಟೆಕ್ನಿಕಲಿ ಕಲಿಯೋಣ ಅಂತ ನಾನು ಹೋಗಿದ್ದೆ. ಈಗ ನೀವು ಇಂಜಿನಿಯರಿಂಗಲ್ಲಿ ಆಗಲಿ ಬಿ ಕಾಮ್ ಆಗಲಿ ಓದಬೇಕಾದ್ರೆ ನಿಮಗೆ ಏನು ಒಂದು ಅಕೌಂಟ್ಸ್ ಅಂತಲೇ ಇರುತ್ತೆ, ಎಕನಾಮಿಕ್ಸ್ ಅಂತಲೇ ಇರುತ್ತೆ, ಕಾಮರ್ಸ್ ಅಂತ ಸಬ್ಜೆಕ್ಟ್ ಇರ್ತದೆ, ಈ ಥರ ಸಬ್ಜೆಕ್ಟ್ ಇರ್ತದೆ. ಅದೇ ಕೂಡ ಆ್ಯಕ್ಟಿಂಗ್ನಲ್ಲಿ ಒಂದು ಡೆಪ್ತ್ ಆಗಿ ಹೇಳ್ಕೊಡ್ತಾರೆ ನಮಗೆ. ಮೂಮೆಂಟ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ವಾಯ್ಸ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ಆ್ಯಕ್ಟಿಂಗ್ 1, ಆ್ಯಕ್ಟಿಂಗ್ 2, ಆ್ಯಕ್ಟಿಂಗ್ 3 ಈ ಥರ
ಹತ್ರ ಹಲವಾರು ಸಬ್ಜೆಕ್ಟ್ ತುಂಬ ಡೆಪ್ತ್ ಆಗಿದೆ. ಸೊ ಒಂದು ಕ್ಯಾಮ್ರಾ ಮುಂದೆ ಅವರು ನಿಲ್ಬೇಕಾದ್ರೆ ನಿಮ್ಗೆ ಯಾವ ಥರ ಅದು ಆ ಟೆಕ್ನಿಕಲಿ ಒಂದು ಆಗ್ತಿದೆ, ಅದಾದಮೇಲೆ ಲೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಐಬ್ರೋನೇ ಎತ್ಬಾರ್ದು, ಅದೇ ರೀತಿ ಎಕ್ಸ್ಪ್ರೆಷನ್ ಓವರ್ ಅಲ್ಲ ಲೈಕ್ ಸಟನ್ನಾಗಿ ಆ್ಯಕ್ಟಿಂಗು. ಸೊ ಈ ಫಿಲಮನ್ನು ನನಗೆ ಹೇಳ್ಕೊಡ್ತಾರೆ. ಸೊ ಇದರಲ್ಲಿ ನನಗೆ ಪುರುಷೋತ್ತಮ ಪ್ರಸಂಗದಲ್ಲಿ ವೆರಿ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದೆ, ಸಟನ್ ಆ್ಯಕ್ಟಿಂಗ್. ಸೊ ಈ ಥರ ಒಂದು ಜಾನರ್ ತುಂಬ ಹೆಲ್ಪ್ ಅಂದರೆ ಅಲ್ಲಿ ಕಲ್ತಿದ್ದ ವಿಷಯ ನಿಮಗಿಲ್ಲಿ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ, ಪ್ರತಿಯೊಬ್ಬರು ಪ್ರಿಪೇರ್ ಆಗ್ತಾರೆ. ನಿಮ್ಮ ಒಂದು ಸಿನಿಮಾದ ಸಾಂಗ್ಸ್ ಹೇಳಿದೆ, ಅದೊಂದು ಕನ್ನಡದ ಖ್ಯಾತ ಲೆಜೆಂಡ್ರಿ ರೈಟರ್ಸ್ ಅಂತಲೇ ಹೇಳ್ಬೋದು, ಜಯಂತ್ ಕಾಯ್ಕಿನಿ ಸರ್ ಆಗಿರ್ಬೋದು, ದೊಡ್ಡರಾಗೇಗೌಡ ಆಗಿರ್ಬೋದು, ಅಥವಾ ನಾಗೇಂದ್ರ ಪ್ರಸಾದ್ ಆಗಿರ್ಬೋದು, ಜೊತೆಗೆ ಟಾಪಿಕ್ ರೆಕಾರ್ಡ್ಸ್ ಒಂದು ಸಾಂಗನ್ನು ಬರೆದಿದ್ದಾರೆ ಅಂತ. ಸೊ ಆ ಓವರಾಲ್ ಸಾಂಗನ್ನು ಬರೆದಿರ್ತಕ್ಕಂಥ ಲೆಜೆಂಡ್ರಿ ರೈಟರ್ಸ್ ನಮ್ಮ ಒಂದು ಸಿನಿಮಾಗೆ ಸಾಂಗನ್ನು ಬರೆದಿದ್ದಾರೆ ಅಥವಾ ನನ್ನ ಮೊದಲ ಸಿನಿಮಾ ಅಂತ ಅಂದ್ಕೊಂಡಾಗ, ಸೊ ಆ ಒಂದು ಫೀಲ್ ಹೇಗಿತ್ತು? ಸೊ ಥಿಂಗ್ ಇಸ್, ನಮ್ಮ ಫಸ್ಟ್ ಫಿಲ್ಮ್ಗೆ ಇಷ್ಟು ಐ ಮೀನ್ ಸಚ್ ಬಿಗ್ ನೇಮ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್, ದಟ್ಸ್ ಅ ವೆರಿ ಬಿಗ್ ಡೀಲ್ ಫಾರ್ ಅಸ್, ಲೈಕ್ ನಾವು ಫಸ್ಟ್ ನ್ಯೂ ಕಮರ್ಸ್. ಸೊ ಅವರು ನಮ್ಮ ಫಿಲ್ಮ್ಗೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಈ ಥರ ಬರ್ತಿದ್ದಾರೆ ಅಂತ ಇಟ್ಸ್ ಲೈಕ್ ಅ ಹ್ಯೂಜ್ ಬ್ಲೆಸಿಂಗ್ ಫಾರ್ ಆಲ್ ಆಫ್ ಅಸ್. ಸರ್, ಈಗ ನೀವು ವಿದೇಶಕ್ಕೆ ಹೋಗಿ ಕಲ್ತಿದ್ದೀರಾ, ಸೊ ಸಿನಿಮಾ ಮಾಡಿದ್ದೀರಾ, ಅಥವಾ ಇದಕ್ಕೂ ಮುಂಚೆ ಯಾವಾಗ ಸಿನಿಮಾ ಮಾಡಿದ್ರ, ಅಥವಾ ಇದೇ ನಿಮ್ಮ ಮೊದಲ ಸಿನಿಮಾ? ಇಲ್ಲ ಇಲ್ಲ ಇಲ್ಲ, ಮೊದಲು ಮೆಹಬೂಬಾ ಅಂತ ಮೆಹಬೂಬಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ, ನೆಗೆಟಿವ್ ವಿಷಯ. ಸೊ ಅದಾದಮೇಲೆ ನೆಕ್ಸ್ಟು ಸ್ಪೂಕಿ ಕಾಲೇಜ್ ಅಂತ, ಈಗ ನಂಗಿತಾ ನನ್ನ ಬ್ಯಾಂಗ್ಲೂರಲ್ಲಿ ಅವ್ರ ಪ್ರತಿಕ ಶ್ರೀದೇವಿ ಅಂತ ಸ್ಪೂಕಿ ಕಾಲೇಜ್ ಅಂತ, ಖುಷಿ ರವಿ ಅಂತ ಅವ್ರ ಜೊತೆ ಒಂದು ಮೇನ್ ಆ್ಯಂಟಗನಿಸ್ಟ್ ಕ್ಯಾರೆಕ್ಟರ್ ಇಂಟ್ರಾಕ್ಷನ್. ಸೊ ಅದಾದಮೇಲೆ ನಂತರ ಇವಾಗ ಪುರುಷೋ ನೆಕ್ಸ್ಟ್ April 5th ನಾಟ್ ಔಟ್. ನಿಮ್ಮ ಸಿನಿಮಾದಲ್ಲಿ ಕರಾವಳಿಯ ದೈತ್ಯ ಪ್ರತಿಮೆ ಅಂತಲೇ ಹೇಳ್ಬೋದು, ನಮ್ಗೆಲ್ಲರಿಗೂ ಗೊತ್ತು ಅವರು ಎಷ್ಟು ಮಟ್ಟಿಗೆ ಅಚೀವ್ ಮಾಡಿದ್ದಾರೆ. ಕಾಫಿ ಕಟ್ ಸರ್ ಜೊತೆಗೆ ಆ್ಯಕ್ಟ್ ಕೂಡ ಮಾಡಿದ್ದೀರ ಸರ್, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವರ ಒಟ್ಟಿಗೆ ಆ್ಯಕ್ಟ್ ಮಾಡೋದು, ಜೊತೆಗೆ ಅವರು ನಿಮ್ಮ ಸಿನಿಮಾಗೆ ನಿರ್ದೇಶಕರಾಗಿರೋದು, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಎಷ್ಟು ಖುಷಿ ಅನಿಸುತ್ತೆ? ಸೊ ಸಿ, ವಿ ವರ್ ಸ್ಟೂಡೆಂಟ್ಸ್, ಟೆಕ್ನಿಕಲಿ ಸ್ಟೂಡೆಂಟ್ಸ್ ಆ ಸೆಟ್ಟಲ್ಲಿ, ಇಡೀ ಸೆಟ್ಟಲ್ಲಿ ನಾವು ಬೇರೆಯವ್ರು ಏನು ಮಾಡ್ತಿದ್ರು ನಾವಿಬ್ರು ಅಬ್ಸರ್ವ್ ಮಾಡ್ತಿದ್ವಿ. ಸೊ ಇಟ್ ವಾಸ್ ಅಂದರೆ ಎಷ್ಟೊಂದು ಅದು ಟೇಕ್ಅವೇಸ್ ಇರುತ್ತೆ, ಅವ್ರು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ, ಅವರಾಗಲಿ ಬೇರೆ ಆ್ಯಕ್ಟರ್ಸ್ ಆಗಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, ಅದು ಅಬ್ಸರ್ವೇಷನ್ ನಮ್ಗೆ ಎಷ್ಟೊಂದು ಕಲಿಯೋಕೆ ಸಿಗುತ್ತೆ. ಆ್ಯಂಡ್ ಪ್ಲಸ್ ನಮಗೆ ಲೈಕ್ ಪರ್ಸನಲಿ ನನಗೆ ಏನಾದರೂ ಡೌಟ್ಸ್ ಇದ್ರೆ ಏನಾದರೆ ಅದಕ್ಕೆ ಆ್ಯಕ್ಟಿಂಗ್ ಕೆಲಸದಲ್ಲಿ ಕೆಲವು ಎಮೋಷನ್ಸ್ ಆಗಲಿ ಕೆಲವು ಸೀನ ಹೆಂಗೆ ಅಪ್ರೋಚ್ ಮಾಡಬೇಕಂತ ಗೊತ್ತಾಗ್ತಿರಲಿಲ್ಲ. ಸೊ ವೆನ್ ಯುನೋ ನಾವು ಹೋಗಿ ದೇತಾ ಸರ್ ಜೊತೆ ಕೇಳಬೇಕಾದ್ರೆ, ಯುನೋ ಫ್ರಮ್ ಸಚ್ ಅ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್, ಫ್ರಮ್ ಸಚ್ ಎ ಲೆಜೆಂಡ್ರಿ ಆ್ಯಕ್ಟರ್, ವಿ ಟು ಗೆಟ್ ಸೋ ಮೆನಿ ಇನ್ಪುಟ್. ಸೊ ಎಲ್ಲರಿಗೂ ಅಟ್ ಲೀಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಆಪರ್ಚುನಿಟಿ ಸಿಗಲ್ಲ. ಸೊ ವಿ ವರ್ ಲಕ್ಕಿ ಎನಫ್ ಟು ಲೈಕ್ ಗೆಟ್ ಇಟ್. ಸರ್, ನಿಮ್ಮ ಒಂದು ಸಿನಿಮಾದ ತಾರಾಗಣ ಹೇಗಿದೆ ಸರ್, ಅಂದರೆ ಯಾರೆಲ್ಲ ಈ ಒಂದು ಸಿನಿಮಾದಲ್ಲಿ ತೋರಿಸ್ಕೊಳ್ತಾರೆ? ನಮ್ಮ ಮಂಗಳೂರಿನ ತುಳು ಫಿಲ್ಮ್ ಯಾರ್ಯಾರು ದಿಗ್ಗಜರು ಲೆಜೆಂಡ್ಸ್ ಅಂದರು, ಪ್ರತಿಯೊಬ್ಬರು ಕೂಡ ಸಿನಿಮಾದಲ್ಲಿ, ನಮ್ಮ ಅರವಿಂದ್ ಗೋಳಾರ್ ಸರ್ ನವೀನ್ ದೀಪ ಸರ್ ಆಗಿರಲಿ, ಕಾರ್ತಿಕ ಸೋಂಕಿನ ವಿಷಯ ದೀಪಕ್ ಕೈ ಕೂಡ ಮಾಡಿದ್ದೀನಿ. ಸೊ ತುಂಬ ದೊಡ್ಡ ತಾರಾ ಬಳಗ ಇಲ್ಲಿ, ಮತ್ತು ನಮ್ಮ ಇದರಲ್ಲಿ ಬೇರೆಯವರಿಗೆ ಶೋಕರ್ ಸರ್ ಸಂಗೀತ ಸರ್, ಸೊ ಅವ್ರು ಕೂಡ ನಮ್ಮ ಫಿಲಮ್ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟು. ಸೊ ಅವರ ಪಾತ್ರದ ಬಗ್ಗೆ ಏನು ಅಂದರೆ, ಪುರುಷೋತ್ತಮರಿಗೆ ದುಬೈ ಹೋಗ್ಲಿಕ್ಕೆ ಆಸೆ. ಸೊ ಇವರು ಬಂದು ಬಸ್ಸಲ್ಲಿ ಸಿಗಿ ಕಾರ್ತಿಕ್ ಆಕ್ಷರ್, ಅಂದರೆ ಇವರು ಆಗಲೇ ಒಂದು ದುಬೈಯಲ್ಲಿ ಇದ್ದು ಅಲ್ಲಿ ಏನೋ ಒಂದು ಅದೇನಂತಾರೆ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿ ಮಾಡಿ ಅಲ್ಲಿ ಒಂದು ಬೇರೆ ಯಾರೋ ಇಲ್ಲಿಗಲ್ ಕೆಲಸ ಮಾಡ್ಕೊಂಡು ಆ ಥರ ಬರ್ಲಿ ಬಂತ ಒಂದು ಆ ಫಿಲ್ಮ್ ಅಲ್ಲಿ ಹೆಂಗಂದ್ರೆ ಅವ್ರ ಕ್ಯಾರೆಕ್ಟರ್ ಹೆಂಗಂದ್ರೆ ಅವ್ರದ್ದು ಲೈಫ್ ಪರ್ಸ್ಪೆಕ್ಟಿವ್ ಬೇರೆ ತರ ಇರುತ್ತೆ. ನಾವು ತುಂಬಾ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸು ವಿಷಯ ಬಗ್ಗೆ ತಗೊಂಡು ನಾವು ಟೆನ್ಷನ್ ತಗೋತೀವಿ, ಅವ್ರ ಟೆನ್ಷನ್ ಇಲ್ಲ, ಅವ್ರ ಲೈಫ್ ಹೋಗ್ತಾನೆ ಚಿಲ್ ಆಗಿರ್ತಾರೆ, ಲೈಫ್ ಹೋಗ್ತಾನೆ ಇರುತ್ತೆ. ಕ್ಯಾರೆಕ್ಟರ್
ಹರ್ಷಿಕಾ ಅವರ ಈ ಒಂದು ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಏನೆಲ್ಲ ಹೋಮ್ವರ್ಕ್ ಅನ್ನು ಮಾಡಿದ್ದಾರೆ? ಸೊ ನನಗೆ ಫಸ್ಟ್ಲಿ ಕ್ಯಾರೆಕ್ಟರ್ ಹೆಂಗಂದ್ರೆ ಯಾವ ರೀಜನಲ್ ಬೆಳೆದಿದ್ದಾರೆ, ಅವ್ರ ಥಾಟ್ ಪ್ರಾಸೆಸ್ ಏನಿದೆ, ಅದು ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ದ ವೇ ಐ ಆಮ್. ಸೊ ಬಟ್ ಏನಂದ್ರೆ ಈಗ ರಿಹರ್ಸಲ್ಸ್ ಮಾಡಬೇಕಾದ್ರೆ ದೇತಾ ಸರ್ ನನಗೆ ಕೆಲವು ಪಾಯಿಂಟ್ಸ್ಗಳು ಕೊಟ್ಟಿದ್ರು, ಕ್ಯಾರೆಕ್ಟರ್ ಹಿಂಗಿದೆ ಅಂತ. ಒನ್ ಥಿಂಗ್ ಹಿ ಸೆಡ್ ವಾಸ್ ಐವನ್ ನಾವು ಮಗು ತರ ಅವಳು, ಅಂದರೆ ಶಿ ದೋನಿ ದ ಶಿ ಲವ್ಸ್ ವೆರಿ ಡೀಪ್ಲಿ, ಶಿ ಲವ್ಸ್ ದ ಪುರುಷೋತ್ತಮ ವೆರಿ ಡೀಪ್ಲಿ. ಅದು ಬಿಟ್ಟು ಅವಳದು ಏನು ಲೈಫ್ ಇದೆ, ಅವಳದು ಏನು ಥಾಟ್ ಪ್ರಾಸೆಸ್ ಇದೆ, ತುಂಬ ಟ್ರೆಡಿಷ್ನಲ್, ತುಂಬ ಕನ್ವೆನ್ಷನಲ್ ಆಗಿದ್ದಾಳೆ. So those things, those few inputs that I got from sir, it really helped me with my performance. Okay, nimma modala cinema idu kuda idu modala cinema. So modala cinema na title purushottama prasanga antide, purushottama andre Sri Ramachandra ant helthi navu. So ankonidra, so ee riti ondu bere different title namage sigutte, so deva blessings ante ankonidra. I mean, see, ella namge industrially ella unpredictable, yavaga yen agutte yen sigutte anta gottilla, but we just consider ourselves very lucky namge ee opportunity sikkide anta. Sir, ee cinemadalli namge kapikar sir blessing sikku, avaru ondu direction padtaru, very proud moment. Age Sharan sir kuda voice kodtu trailer alli, so avaru blessing sir kuda ide. Vasupurige thumba adu ಸರ್, ಈ ಒಂದು ಸಾಂಗ್ಸ್ ಏನಿದೆ, ಸೊ ಆ ಸಾಂಗ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಈಗಾಗಲೇ ಒಂದು ಸಾಂಗ್ ರಿಲೀಸ್ ಆಗಿದೆ, ಸೊ ಆ ಸಾಂಗ್ ಬಗ್ಗೆ ಏನಿದೆ, ಸಾಂಗ್ ಹೇಗಿದೆ, ಬೆಳಿಗ್ಗೆ ಎದ್ದು ಬೀಚ್ ಹೋದ್ವಿ, ಪ್ರಾಪರ್ ನಮ್ಗೆ ಅದು ಎಸ್ಪೆಷಲಿ ಸಾಂಗ್ ಶೂಟ್ ನಮ್ಗೆ ಶೂಟಿಂಗ್ ತರ ಅನ್ಸಲ್ಲ, ಇಟ್ ಫೆಲ್ಟ್ ಲೈಕ್ ವಿ ವರ್ ಆನ್ ಎ ಟ್ರಿಪ್ ಟು ಟೂ ಡೇಸ್. ನಿಮ್ಮ ಒಂದು ಈ ಒಂದು ಸಿನಿಮಾ ತಂಡದ ಬಗ್ಗೆ ಸೊ ನನಗೆ ಆ್ಯಕ್ಚುಲಿ ಆ ಫಸ್ಟ್ ಟೈಮ್ ಸಿ ನನ್ನ ಇಂಡಸ್ಟ್ರಿ ಬರಬೇಕಾದ್ರೆ ಐ ಹ್ಯಾಡ್ ಅ ಫ್ಯೂ ಐಡಿಯಾಸ್ ನನಗೆ ಯಾವ ಥರ ಫಿಲ್ಮ್ಸ್ ಮಾಡಬೇಕಂತ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಫಿಲ್ಮ್ಸ್ ವಿಚ್ ಮೈ ನನ್ನ ಫ್ಯಾಮಿಲಿ ನೋಡ್ಬೋದು. ಸೊ ಆ ಥರ ನನಗೆ ಫಸ್ಟ್ ಫಿಲ್ಮಲ್ಲಿ ಆ ಥರ ಒಂದು ಫಿಲ್ಮ್ ಸಿಕ್ಕಿದೆ, ವೆರ್ ನಾಟ್ ಜಸ್ಟ್ ಮೈ ಫ್ಯಾಮಿಲಿ, ಫ್ಯಾಮಿಲಿ ಬಂದು ಒಟ್ಟಿಗೆ ಫ್ಯಾಮಿಲಿ ಪೇರೆಂಟ್ಸ್ ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದು. ಆ್ಯಂಡ್ ಇಟ್ ಇಸ್ ಅ ಫಿಲ್ಮ್ ದಟ್ ಡಸಂಟ್ ಹ್ಯಾವ್ ಅನ್ ಏಜ್ ಟಾರ್ಗೆಟ್, ಅಂದರೆ ಅಜ್ಜ ಅಜ್ಜಿ ಆಗಲಿ, ಅಮ್ಮ ಅಪ್ಪ ಆಗಲಿ, ಮಕ್ಕಳಾಗಲಿ, ಎಲ್ಲರಿಗೂ ಯಾ ಟಾರ್ಗೆಟ್ ಆಡಿಯನ್ಸ್ ಇಸ್ ದಟ್ ಪಾಯಿಂಟ್. ಸೊ ಎಲ್ಲರು ಬಂದು ನೋಡಿ ಎಂಜಾಯ್ ಮಾಡ್ತಾರೆ, ಕನೆಕ್ಟ್ ಮಾಡ್ತಾರೆ. ಸೊ ದಟ್ ಇಸ್ ವಾಟ್ ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಅವರ್ ಫಿಲ್ಮ್. ಅಂದರೆ ಟೋಟಲಿ ಕಾಮಿಡಿ ಪ್ಲಸ್ ಫ್ಯಾಮಿಲಿ. ಎರಡು ಮಾತಲ್ಲ ಸುಮಾರು ಆಡ್ತೀನಿ, ಎರಡು ಮಾತಲ್ಲಿ ಮುಗಿಯುವಂಥದ್ದಲ್ಲ ಇದು. ಸೊ ನನಗೆ ಒಂದು 14 ವರ್ಷಗಳ ಹಿಂದೆ ಒಂದು ಕನ್ನಡ ಸಿನಿಮಾ ನೋಡಿದೆ, ಡಾಕ್ಟರ್ ದೇವದಾಸ್ ಕಾಪೇಕಡವರು ಅತ್ಯದ್ಭುತವಾಗಿ ನಟನೆ ಮಾಡಿರ್ತಾರೆ. ಆ ಸಿನಿಮಾದಲ್ಲಿ ಅರವಿಂದ್ ಸರ್ ಇದ್ದರು, ಅರವಿಂದ್ ರಮೇಶ್ ಅವರು ಇದ್ದಾರೆ, ನಮ್ಮ ಉಮೇಶ್ ಅಣ್ಣ ಅವರು ಇದ್ದಾರೆ ಹಿರಿಯ ನಟರು, ಅವ್ರ ಜೊತೆ ಸರಿಸಮನಾಗಿ ನಟನೆ ಮಾಡಿರ್ತಾರೆ ಡಾಕ್ಟರ್ ದೇವದಾಸ್ ಕಾಪಿಕಡ್ ಸರ್ ಒಂದು 14 ವರ್ಷಗಳ ಹಿಂದೆ. ಅದು ಹಾಗೆ ಮೆಲ್ಕಾಗ್ತಾ ಇದ್ದೆ. ಹೀಗೆ ನಂದು ನನ್ನ ನಿರ್ಮಾಣ ಸಂಸ್ಥೆಯಲ್ಲಿ ಕಿಸ್ ಅಂತ ಒಂದು ಸಿನಿಮಾ ಮಾಡಿ 2019 ತೆರೆ ಕಂಡು ಎರಡು ಒಳ್ಳೆ ಆರ್ಟಿಸ್ಟ್ಗಳನ್ನ ನಾನು ಕೊಟ್ಟೆ ಅಂತ ಕಾಣುತ್ತಿದ್ದಕ್ಕೆ ತುಂಬ ಖುಷಿ ನನಗೆ. ಜೊತೆಲಿ ಈ ಕರೋನಾ ಬಂತು, ಹೀಗೆ ಸಮಯಗಳು ಕಳೆದ ನಂತರ ಇನ್ನೊಂದು ಸಿನಿಮಾ ಮಾಡಬೇಕಂತ ಆಸೆ ಆಯಿತು. ಸೊ ಹಾಗಾಗಿ ಹೀಗೆ ಯೋಚನೆ ಮಾಡಬೇಕಾದ್ರೆ ಯಾವ ಥರ ಸಿನಿಮಾ ಕೊಡಬೇಕು, ನಮ್ಮ ಕನ್ನಡ ಜೊತೆಗೆ ಎಲ್ಲ ಥರ ಸಿನಿಮಾಗಳು ಬರ್ತಾಯಿದೆ, ಮಾಸ್ ಇದೆ, ರಗಡ್ ಇದೆ, ಕಾಮಿಡಿ ಇದೆ, ಆರ್ ಆರ್ ಇದೆ, ಈ ಥರ ಜೊತೆಯಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಆಸೆ ಆಯಿತು. ಹಾಗಾಗಿ ನಾನು ಯಾವ ಥರ ಸಿನಿಮಾ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಡಾಕ್ಟರ್ ದೇವದಾಸ್ ಕಾಪಿಕಡ ಅವರ ಇತ್ತೀಚಿನ ಅವ್ರದ್ದು ಡ್ರಾಮಾಗಳು ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ, ನನಗೆ ಇವರಿಂದಲೇ ಒಂದು ಸಿನಿಮಾ ಮಾಡಿಸ್ಬೇಕು ಅಂಥೇಳಿ ನನಗೆ ತುಂಬ ಆಸೆ ಆಯಿತು. ಹಾಗಾಗಿ ನನ್ನ ಸ್ನೇಹಿತರ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಿದೆ, ಬೆಂಗಳೂರಿಗೆ ರಿಕ್ವೆಸ್ಟ್ ಮಾಡಿದೆ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಅವರು ತುಂಬ ಸಂತೋಷದಿಂದ ಬಂದರು, ಬಂದು ಹೀಗೆ ಮಾತಾಡಬೇಕಾದ್ರೆ ನಾನು ಒಂದು ಸಿನಿಮಾ ಮಾಡಬೇಕು, ಅದು ನಿಮ್ಮ ಕೈಲೇ ನಾನು ಡೈರೆಕ್ಷನ್ ಮಾಡಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ. ಅವ್ರು ತುಂಬ ಖುಷಿಯಾಗಿ ಒಪ್ಕೊಂಡು, ಯಾವ ಥರ ಸಿನಿಮಾ ಬೇಕು ನನಗೆ ಅಂತಂದು ನಿಮ್ಮ ಸ್ಟೈಲಲ್ಲೇ ಮಾಡಿ, ಯು ಆರ್ ಎಕ್ಸ್ಪರ್ಟ್, ನೀವು ಯಾವುದರಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಿ ಅದರಲ್ಲಿ ನನಗೆ ಆ ಇದರಲ್ಲೇ ಒಂದು ಲ್ಯಾಂಗ್ವೇಜಲ್ಲಿ ನಾನು ಮಾಡಿಕೊಡಿ ಅಂತ. ಒಂದು ನಿಜವಾದ ರಿಯಲ್ ಸ್ಟೋರಿ ಇದೆ ನಮ್ಮಲ್ಲಿ, ನಿಜವಾಗಿ ನಡೆದಂಥ ಒಂದು ಮಂಗಳೂರು ಸ್ಟೋರಿ ಇದೆ, ಅದನ್ನು ಒಂದು ಲೈನ್ ಹೇಳಿದ್ರು ತುಂಬ ಖುಷಿ ಆಗೋಯ್ತು ನನಗೆ. ಆ ಹೇಳ್ದಾಗ
ಹೇಗಾದರೂ ಮಾಡಿ ನಾನು ಅದೇ ಸಿನಿಮಾನೇ ಮಾಡಿಕೊಡಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೆ. ಮತ್ತೆ ಬೇರೆ ಫುಲ್ಲು ಕಥೆಗಳನ್ನ ನಾನು ಹೇಳಕ್ಕೆ ಹೋಗ್ಬೇಡಿ, ನನಗೆ ಸಾಕು ಆಗ ಇನ್ನು ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ. ತುಂಬ ಸಂತೋಷದಿಂದ ಒಪ್ಕೊಂಡ್ರು. ಸೊ ನಂತರ ನಾವು ಯಾರನ್ನ ನಟರನ್ನ ನಾವು ಹಾಕಬೇಕು ಅಂತ ಯೋಚನೆ ಮಾಡಿದಾಗ, ಸೊ ನನ್ನ ಮಗನು ಟೊರಂಟೋ ಫಿಲಿಮ್ ಸ್ಕೂಲ್ನಲ್ಲಿ ತುಂಬ ಅವನು ಚೈಲ್ಡ್ ಆರ್ಟಿಸ್ಟು, ಮತ್ತು ಟೊರಂಟೋ ಫಿಲಿಮ್ ಸ್ಕೂಲ್ನಲ್ಲಿ ಅವನು ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದ. ಸೊ ಹಾಗಾಗಿ ನಾನು ಅದೇ ಥರ ಅವನ್ನೇ ಒಂದು ನಾಯಕ ನಟನಾಗಿ ಮಾಡಿಸೋಣ ಅಂತೇಳಿ ನಾನು ಮಾಡಿಸ್ತೇನೆ. ತುಂಬ ಖುಷಿ ಅನ್ನಿಸ್ತು. ಇಷ್ಟು ದೊಡ್ಡ ಪ್ರತಿಭೆ, ಹಿರಿಯ ನಟರು, ರಂಗಭೂಮಿ ಕಲಾವಿದರು, ಅವರು ನನ್ನ ಕೋರಿಕೆಗೆ ಅವರು ಒಂಥರ ದೇವರನ್ನ ಕೇಳಿದ ತಕ್ಷಣ ವರ ಕೊಡೋ ಥರ ನನಗೆ ಒಪ್ಕೊಂಡ್ರು. ತುಂಬ ಖುಷಿ ಆಯಿತು ನನಗೆ. ಹಾಗಾಗಿ ಅವರು ಚಿತ್ರ ಮಾಡಬೇಕಾದ್ರೆ ನಾನು ಯಾವುದಕ್ಕೂ ಎಂಟರ್ ಆಗಲಿಲ್ಲ, ಡಿಸ್ಟರ್ಬೆನ್ಸ್ ಮಾಡಲಿಲ್ಲ. ಯಾರು ಸಹ ನಟರುಗಳನ್ನ, ಪೋಷಕ ಪಾತ್ರಧಾರಿಗಳನ್ನ ಯಾರನ್ನ ಗುರುತಿಸ್ಕೊಳ್ತಾರೆ, ಮೀನ್ಸ್ ಅವ್ರು ತೊಗೊಳ್ಬೇಕಾದ್ರೂ ಸಹ ನಾನು ಡಿಸ್ಟರ್ಬ್ ಮಾಡಲಿಲ್ಲ ಅವ್ರಿಗೆ. ಅವ್ರಿಗೆ ಬಿಟ್ಟಿದ್ದೆ ಫುಲ್ಲು, ನೀವು ಮಾಡಿಕೊಡಿ ನನಗೆ ಅಂತ. ತುಂಬ ಚೆನ್ನಾಗಿ ಮಾಡಿಕೊಡಿದ್ದಾರೆ, ನಾನು ಅಂದ್ಕೊಂಡೋದಕ್ಕಿಂತ ತುಂಬ ಚೆನ್ನಾಗಿದೆ ಸಿನಿಮಾ. ಸರ್, ಈಗಾಗಲೇ ನೀವು ಕಿಸ್ ಅನ್ನುವಂತಹ ಒಂದು ಹಿಟ್ ಸಿನಿಮಾನ ಕೊಟ್ಟಿದ್ದೀರಾ. ಸೊ ಈ ಒಂದು ಸಿನಿಮಾ ದೇವದಾಸ್ ಕಾಫಿ ಕಟ್ಸ್ ಜೊತೆ ಮಾಡ್ತಿದ್ದೀರಾ, ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಈ ಒಂದು ಪರ್ಟಿಕ್ಯುಲರ್ ಸಿನಿಮಾಗೆ? ನಾನು ಆ್ಯಕ್ಚುಲಿ ನನಗೆ ಕೇಳಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಮನೆ ಮಂದಿ ಎಲ್ಲ ಹೋಗಿ ನೋಡೋವಂಥ ಸಿನಿಮಾ ನನಗೆ ಮಾಡಿಕೊಟ್ಟಿದ್ದಾರೆ. ನನಗೆ ಖುಷಿ, ಖಂಡಿತವಾಗೂ ನಮ್ಮ ಕನ್ನಡ ಜನತೆ ಅಕ್ಸೆಪ್ಟ್ ಮಾಡ್ತದೆ, ಆ ಥರ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನನಗೆ. ಸೊ ನನಗೆ ಸೆನ್ಸಾರ್ ಬೋರ್ಡಿಂದ ಯು ಸರ್ಟಿಫಿಕೇಟ್ ಸಹ ಸಿಕ್ಕಿದೆ ಈ ಸಿನಿಮಾಗೆ. ಸೊ ಹಾಗಾಗಿ ನಮ್ಮ ಇತ್ತೀಚಿನ ಅಲ್ಲ, ಯಾವಾಗ ಯಾವ ಸರ್ವಕಾಲಕ್ಕೂ ಇದು ಶ್ರೇಷ್ಠವಾದ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಯಾವ ಕಾಲದಲ್ಲೂ ಸಹ ಈ ಸೀಸನ್ ವೈಸ್ ಆ್ಯಕ್ಚುಲಿ ಸಿನಿಮಾಗಳು ಬರ್ತವೆ. ಕಾಮಿಡಿ ಜನರ್ ಇರ್ತಿದೆ, ಒಂದು ಟೈಮ್ನಲ್ಲಿ ಆರ್ ಆರ್ ಇರುತ್ತೆ, ಒಂದು ಟೈಮ್ನಲ್ಲಿ ಮಾಸ್ ಇರುತ್ತೆ. ಬಟ್ ಇದು ಸರ್ವ ಕಾಲಕ್ಕೆ ಶ್ರೇಷ್ಠ ಒಂದು ಸಿನಿಮಾ ಮಾಡಿದ್ದಾರೆ. ವೆರಿ ಮಚ್ ಹ್ಯಾಪಿ, ತುಂಬ ಖುಷಿ ಪಡ್ತದೆ ನಮ್ಮ ಕನ್ನಡದಲ್ಲಿ. ಕೊಟ್ಟ ಹಣಕ್ಕೆ ವೀಕೆಂಡು ವಾರಾಂತ್ಯದಲ್ಲಿ ನೋಡಿ ಮನೆ ಮಂದಿಲ್ಲ ಖುಷಿ ಪಡುವಂಥ ಸಿನಿಮಾ ಇದೆ. ಸೊ ಚೆನ್ನಾಗಿ ಹೋಗ್ತದೆ ಅಂತ ನನ್ನ ಅನಿಸಿಕೆ. ಖಂಡಿತ ಚೆನ್ನಾಗಿ ಒಳ್ಳೆಯದಾಗ. ಸರ್, ಸಿನಿಮಾದ ಶೀರ್ಷಿಕೆ ಪುರುಷೋತ್ತಮ ಪ್ರಸಂಗ ಅಂತ ಹೇಳಿ, ಸೊ ಇದನ್ನು ಸೆಲೆಕ್ಟ್ ಮಾಡಿದ್ಯಾರು ಸರ್? ನಮಗೆಲ್ಲರೂ ಗೊತ್ತು ಪುರುಷೋತ್ತಮ ಅಂತ ಹೇಳಿದ್ರೆ ಪ್ರಭು ಶ್ರೀರಾಮನ ಇನ್ನೊಂದು ಹೆಸರು ಅಂತ ಹೇಳ್ತೀವಿ. ಸೊ ಆ ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು, ಹೆಸರು ಕೇಳಿದ ತಕ್ಷಣ ಡಿಫ್ರೆಂಟ್ ನೇಮ್ ಅಂತಲೇ ಹೇಳ್ಬೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಈ ಒಂದು ಟೈಟಲ್ನ ಸೆಲೆಕ್ಟ್ ಮಾಡಿದ್ಯಾರು ಸರ್? ಇದು ಸೇಮ್ ನಮ್ಮ ಗುರುಗಳು ದೇವದಾಸ್ ಕಾಪಿಕೋಳ್ ಸರ್ರೇ ಮಾಡಿದ್ದು. ಇದು ಆ್ಯಕ್ಚುಲಿ ನಿಜವಾದ ಸ್ಟೋರಿಯ ನಿಜವಾದ ಹೆಸರು ಸಹ ಇದು ಆ ಸಿನಿಮಾದಲ್ಲಿ, ಅಂದರೆ ಆ ನಿಜವಾದ ಘಟನೆ ನಡೆದಿರುವಂತೆ ಮಂಗಳೂರಿನಲ್ಲಿ. ಆತನ ಹೆಸರು ಪುರುಷೋತ್ತಮನೇ ಅಂತೆ. ಸೊ ಪುರುಷೋತ್ತಮನ ಪ್ರಸಂಗ ಅಂದರೆ ಅವನ ನೆಕ್ಸ್ಟ್ ಏನು ಅವನ ಕನಸಿನ ಏನು ಇದರಲ್ಲಿ ರಿವೀಲ್ ಆಗ್ತದೆ ಆ ಪ್ರಸಂಗ ಅಂತೇಳಿ. ನಾವು ವರ್ಷಕ್ಕಂತೂ ಒಂದು 5-6 ಸಿನಿಮಾ ಅಂತೂ ಮಾಡೇ ಮಾಡ್ತೀವಿ ನಾವು ನಮ್ಮ ಬ್ಯಾನರ್ನಲ್ಲಿ. ಸೊ ಇದು ರಿಲೀಸ್ ಆಗಿದ ತಕ್ಷಣ ಇನ್ನೊಂದು ಫಿಲಿಮ್ ರೆಡಿ ಇದೆ. ಸೊ ಆ್ಯಕ್ಚುಲಿ ಪ್ರಥಮ ಬಾರಿಗೆ ಇವು ನಮ್ಮ ಅಜಯ್ ಪೃಥ್ವಿ ಅವರು ಮೊದಲ ಸಿನಿಮಾ, ಇನ್ನೊಂದು ರೆಡಿ ಇದೆ ಅದ್ರ ರಿಲೀಸ್ಗೆ. ಇದಾದ ನಂತರ ಅದನ್ನು ಮಾಡ್ತೇನೆ, ಅದಾದ ನಂತರ ಇನ್ನೂ ಒಂದು 3-4 ಸಿನಿಮಾಗಳು ನಾವು ಮಾಡ್ತೇವೆ. ಸೊ March 1st ನಮ್ಮ ಫಿಲ್ಮ್ ಪುರುಷೋತ್ತಮ ಪ್ರಸಂಗ ರಿಲೀಸ್ ಆಗ್ತಿದೆ ಎಲ್ಲ ಥಿಯೇಟರ್ಸಲ್ಲಿ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥಿಯೇಟರಲ್ಲೇ ನಮ್ಮ ಫಿಲಮ್ನ ನೋಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಾನು ಥಿಯೇಟರ್ಸಲ್ಲಿ ಮೀಟ್ ಮಾಡೋಣ. ಇದೇ ನನ್ನ ಪ್ರಸಂಗ, ಟೈಮ್ ಇದ್ರೆ ಟೈಮ್ ಮಾಡಿಕೊಂಡು ಸ್ವಲ್ಪ ನೋಡಿ ಆಯ್ತಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಭಿನ್ನ ಶೀರ್ಷಿಕೆಯೊಂದಿಗೆ ಕನ್ನಡ ಸಿನಿ ಪ್ರೇಕ್ಷಕರನ್ನ ರಂಜಿಸಲಿಕ್ಕೆ ರೆಡಿಯಾಗಿ ನಿಂತಿರ್ತಕ್ಕಂಥ ಪುರುಷೋತ್ತಮ ಪ್ರಸಂಗ ಸಿನಿಮಾವನ್ನು ಎಲ್ಲ ಕನ್ನಡದ ವೀಕ್ಷಕರು ಕೂಡ ಥಿಯೇಟರ್ಗೆ ಹೋಗಿ ಅವರನ್ನ ನೋಡಿ ಹರಸಿ ಹಾರೈಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.